ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಸಸ್ಪೆನ್ಸ್ ಯಾಕೆ ಸಿದ್ದರಾಮಯ್ಯ ಕೊತ್ತೂರು ಮಂಜು ಕೈ ಅಭ್ಯರ್ಥಿ ಆಗ್ತಾರ ರಾಹುಲ್ ಕಾರ್ಯಕ್ರಮಕ್ಕೂ ಮುನ್ನವೇ ಘೋಷಣೆ ಆಗುತ್ತಾ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿ ನಮಸ್ಕಾರ ಕೋಲಾರ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೆದ ಕ್ಷೇತ್ರ ಸಿದ್ದರಾಮಯ್ಯ ಅಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಇತ್ತು ಕಳೆದ ನಾಲ್ಕೈದು ತಿಂಗಳಿಂದ ಆದರೆ ಮೊದಲ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ವರ್ಣದಿಂದ ಸ್ಪರ್ಧೆ ಮಾಡ್ತಾರೆ ಹಾಗಾಗಿ ಈಗಾಗಲೇ ಕ್ಷೇತ್ರ ಕೂಡ ಫಿಕ್ಸ್ ಆಗಿದೆ ಕೋಲಾರ ಮಾತ್ರ ಸಸ್ಪೆನ್ಸ್ ಹಾಗೆ ಉಳಿದುಕೊಂಡಿದೆ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೇಳಿದ್ದೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಅದು ಡೋಲಾಯಮಾನದಲ್ಲೇ ಇದೆ ಒಂದು ವೇಳೆ ಸಿದ್ದರಾಮಯ್ಯನವರ ಮನವಿಗೆ ಒಪ್ಪಿಗೆ ಕೊಟ್ಟಿದ್ದೇ ಆಗಿದ್ದಿದ್ರೆ ಎರಡನೇ ಪಟ್ಟಿಯಲ್ಲಾದರೂ ಕೂಡ ಕೋಲಾರ ಅಭ್ಯರ್ಥಿ ಸಿದ್ದರಾಮಯ್ಯ ಅಂತ ಬರಬೇಕಾಗಿತ್ತು ಬಟ್ ಬಂದಿಲ್ಲ ಬಟ್ ಈ ಕ್ಷಣದ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಕೊತ್ತೂರು ಮಂಜುನಾಥ್ ಕೋಲಾರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಹೀಗಾಗಿನೇ ರಾಹುಲ್ ಗಾಂಧಿ ಕಾರ್ಯಕ್ರಮ ಇತ್ತು ಹದನೇ ತಾರೀಕಿತ್ತು ಅದು ಮುಂದೂಡಿಕೆ ಆಗಿದೆ ಹದಿನಾರಕ್ಕೆ ಅದಕ್ಕೂ ಮುನ್ನವೇ ಘೋಷಣೆ ಮಾಡಬೇಕು ಅಲ್ಲಿ ರಾಹುಲ್ ಗಾಂಧಿ ಕೈಯಲ್ಲಿ ಮತ್ತೆ ಇನ್ನೊಂದು ಸಲ ಘೋಷಣೆ ಮಾಡಿಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆಯಂತೆ ಕೊತ್ತೂರು ಮಂಜುನಾಥ್ ಮುಳುಬಾಗಲಕೈಲಿ ಸ್ಪರ್ಧೆ ಮಾಡೋಕ್ಕಾಗಲ್ಲ ಜೊತೆಗೆ ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರಕ್ಕೆ ಹೋಗಲ್ಲ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮತ್ತೊಮ್ಮೆ ಕೋದಲಲ್ಲಿ ಮಾತಾಡಿ ನಾನು ಹೋಗಲ್ಲ ಚಿಕ್ಕಬಳ್ಳಾಪುರಕ್ಕೆ ಯಾರು ಹೇಳಿದ್ದು ಅದೆಲ್ಲ ಊಹಾಪೂಹ ಅಷ್ಟೇ ಹೋಗಲ್ಲ ಸೊ ಹೈಕಮಾಂಡ್ ಜೊತೆ ಮಾತುಕತೆ ನಡೀತಾ ಇದೆ ನೋಡೋಣ ಒಂದು ಕ್ಷೇತ್ರಕ್ಕೆ ಬರ್ತೀನಿ ಅನ್ನೋ ಥರ ಮಾತನಾಡಿದರೆ ಅದು ಕೋಲಾರ ಅನ್ನೋ ಒಂದು ಕ್ಷೇತ್ರ ಕೊತ್ತೂರ್ ಮಂಜುನಾಥ್ ಗೆ ಅವಕಾಶ ಆಗ್ಬೇಕು ಅಂತ ಇದೆ ಸಿದ್ದರಾಮಯ್ಯ ಅವ್ರ ಗಾಲೆ ವರುಣ ಆಯ್ತು ಮತ್ತೊಂದು ಕ್ಷೇತ್ರ ಯಾಕೆ ಅಟ್ಲೀಸ್ಟ್ ಕೊತ್ತೂರ್ ಮಂಜುನಾಥ್ ಕಾಂಗ್ರೆಸ್ ಒಂದ್ ರೀತಿಯ ಶಕ್ತಿ ಕೊತ್ತೂರ್ ಮಂಜುನಾಥ್ ಇದ್ರೆ ಅವಕಾಶ ಆಗತ್ತೆ ಅಂತ ಎಲ್ಲಾ ಲೆಕ್ಕಾಚಾರಗಳಿದೆ ಅದು ಮುಳುಬಾಗ್ಲಲ್ಲಿ ಏನೋ ಈ ಸರ್ ಅವ್ರು ಚೇಂಜ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಮುಳುಬಾಗ್ಲಲ್ಲಿ ಸಮೃದ್ಧಿ ಮಂಜುನಾಥ್ ಹೆಂಗ್ ಕೊತ್ತೂರ್ ಮಂಜುನಾಥ್ ಇಡ್ತಾ ಇತ್ತಲ್ಲ ಅದೇ ಟೈಪ್ ಇಡ್ತಾನೆ ಕೊತ್ತೂರ್ ಮಂಜುನಾಥ್ ಟೈಪ್ ಇಡ್ತಾನೆ ಸಮೃದ್ಧಿ ಈ ಕೊತ್ತೂರ್ ಮಂಜುನಾಥ್ ಎಲ್ಲ ಮತ್ತೆ ಕೊತ್ತೂರು ಕೊತ್ತೂರು ಜಪ ಮಾಡ್ತಿದ್ರು ಯಾಕೋ ಇತ್ತೀಚೆಗೆ ಕೋಲಾರಕ್ಕೆ ಆಗ್ತಾರೆ ಅಂತ ಇದೆ ನೋಡ್ಬೇಕು ಬಟ್ ಸಿದ್ದರಾಮಯ್ಯನವರು ಮತ್ತೊಂದು ಕ್ಷೇತ್ರದಲ್ಲಿ ನಿಂತು ಅಲ್ಲಿ ಯಾರೋ ಇನ್ನೊಬ್ರು ಅವಕಾಶ ಕಿತ್ಕೊಳ್ಳೋದಕ್ಕಿಂತ ಕೊಡೋದ್ ಬಿಟ್ರು ಹಿಂಗಿದ್ರು ಜೆಡಿಎಸ್ ನ ಸಿಎಂ ಸ್ವಲ್ಪ ರೆಬಲ್ ಸ್ಟಾರ್ ಜಾಸ್ತಿ ಆಗೋ ಈಗ ಅಲ್ಲಿ ಏನಾಗತ್ತೆ ನೋಡ್ಬೇಕು ನೋಡ್ಬೇಕು ತಾರೀಕು ಮುಂಚೆನೆ ಆಗ್ಬಹುದು ಅಂತಿದೆ ಮೂರನೇ ಪಟ್ಟಿ ಬರ್ಬೇಕು ಬಿಜೆಪಿ ಅವರ ಮೊದಲ ಪಟ್ಟಿ ಬಂದ ನಂತರ ಕಾಂಗ್ರೆಸ್ ನ ಮೂರನೇ ಪಟ್ಟಿ ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಮಾತನ್ನ ಕೇಳಿಸ್ಕೊಂಡೆ ಡಿ ಬಿಜೆಪಿಗೂ ಡಿ ಕೆ ಶಿವಕುಮಾರ್ ಏನ್ ಸಂಬಂಧ ಅವ್ರ ಪಾಪ ಕೇಳೋ ಮೂರನೇ ಪಟ್ಟಿ ಯಾವಾಗ ಅಂತ ಮೂರನೇ ಪಟ್ಟಿ ಕೇಳಿದ್ರಲ್ರಿ ಅವರು ಅವರು ಯಾವ ತರ ಇಂತ ದಿನ ಟಿಕೆಟ್ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರ ಬಿಜೆಪಿ ಅವರು ಯಾರು ಬಿಜೆಪಿ ಅವ್ರು ಹೇಳಿದ್ರ ಹೇಳಿದ್ರಲ್ಲ ಏನಂತ ಈಗ ಹೇಳಿದ್ರಲ್ಲ ಏನು ಆರನೇ ತಾರೀಕು ಬರುತ್ತೆ ಅಂತ ಬರ್ಲಿಲ್ಲ ಅವ್ರದ್ದು ಸಂಸದೀಯ ಮಂಡಳಿ ಸಭೆ ಇದ್ದಿದ್ದು ಯಾವತ್ತು ಚುನಾವಣೆ ಆದ್ಮೇಲೆ ಚುನಾವಣೆ ಘೋಷಣೆ ಆದ್ಮೇಲೆ ಆದ್ಮೇಲೆ ತಾನೆ ಡಿಸೆಂಬರ್ ಇಂತ ಇಡೀ ಕಾರ್ಯಕರ್ತನ ಯಾರ್ಸ್ಕೊ ಬಂದ್ ಗಿರಾಕಿ ಡಿ ಕೆ ಶಿವಕುಮಾರ್ ಡಿಸೆಂಬರ್ ಬಿಟ್ಟೆ ಸಂಕ್ರಾಂತಿಗ್ ಬಿಟ್ಟೆ ರಿಪಬ್ಲಿಕ್ ಡೇ ಬಿಟ್ಟೆ ಶಿವರಾತ್ರಿ ಮೂರು ತಿಂಗಳು ಯಾರಿಸೋದು ಕಾರ್ಯಕರ್ತನ ತಡ ಮಾಡಿ ತಡ ಮಾಡಿ ಬಿಜೆಪಿ ಅವ್ರದ್ದು ಟಿಕೆಟ್ ಘೋಷಣೆ ಆಗದೆ ಚುನಾವಣೆ ಘೋಷಣೆ ಆದ್ಮೇಲೆ ಅಂತ ಗೊತ್ತಿರೋದು ಅವ್ರಿಗೆಲ್ರಿಗೂ ಅಲ್ವಾ ಕಾಂಗ್ರೆಸ್ ಅವರು ನೈಂಟಿ ಡೇಸ್ ನೈಂಟಿ ಡೇ ಹಂಡ್ರೆಡ್ ಡೇಸ್ ಇಂದ ಟಿಕೆಟ್ ಈಗ ಬಿಟ್ವಿ ಆಗ್ಬಿಟ್ವಿ ಈಗ ಬಿಟ್ವಿ ಆಗ್ಬಿಟ್ವಿ ಅಂತ ಕಾಗ್ಕೊ ಬಂದ್ರು ಈಗ ಇವ್ರು ಬಿಜೆಪಿದ್ ಕಾಯ್ಬೇಕಾ ಹೇಳಿದ್ರು ಅವ್ರನ್ನ ಕೇಳ್ರಿ ಇವ್ರು ಮೂರ್ ತಿಂಗಳು ತಡ ಮಾಡ್ಕೊಂಡಿದ್ದು ಇವ್ರು ಘೋಷಣೆ ಮಾಡಿ ಅವರು ಟಿಕೆಟ್ ಘೋಷಿತ ದಿನಾಂಕವನ್ನ ಹೇಳಿರಲಿಲ್ಲ ಹಿಂದೆ ಹೇಳಿರ್ಲಿಲ್ಲ ಹೇಳಿರ್ಲಿಲ್ಲ ಹಾಗಾಗಿ ಇವರು ಮೂರ್ ತಿಂಗಳು ಡಿಲೇ ಮಾಡ್ಕೊಂಡ್ ಬಂದವ್ರ ಇವರು ಅವ್ರ ಟಿಕೆಟ್ ಕೇಳ್ತಾವ್ರೆ ಎಲೆಕ್ಷನ್ ಆ ಸಮಯ ಬಿಟ್ರಲ್ಲ ಇಷ್ಟೆಲ್ಲ ಆಡ ಆಲ್ಲ ಆಟ ಆಡೋ ಬಿಜೆಪಿಯವ್ರಿಗೆ ಟಿಕೆಟ್ ಘೋಷಣೆ ಯಾವಾಗ ಮಾಡ್ಬೇಕು ಅಂತ ಗೊತ್ತಿಲ್ವಾ ಹ್ಮ್ ಮಾಡ್ಬೇಕಿತ್ತೈಶ್ವದ್ಗೆ ನಿಮ್ಗೂ ಗೊತ್ತಾಗ್ತಿಲ್ಲ ಅನ್ಕೊತೀನಿ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಘೋಷಣೆ ಆಗದೆ ಚುನಾವಣೆ ಘೋಷಣೆ ಆದ ನಂತರ ಸಂಸದೀಯ ಮಂಡಳಿ ಸಭೆ ಆಗದೆ ಚುನಾವಣೆ ಅಂತ ಯಾಕಂದ್ರೆ ಹಿಂದಿನ ಅಲೇ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಗುತ್ತೆ ಕಾಂಗ್ರೆಸ್ ಫಸ್ಟ್ ಟೈಮ್ ಬೇಗ್ ಬಿಡ್ತಿ ಅಂತಿದ್ದು ಕುಮಾರಸ್ವಾಮಿ ಬಿಟ್ಟರು ಫಸ್ಟ್ ಕಾಂಗ್ರೆಸ್ ಅವ್ರು ಡೇಟ್ ಫಿಕ್ಸ್ ಮಾಡ್ಕೊಂಡ್ ಸ್ಕಿಪ್ ಮಾಡಿದ್ರು ಬಟ್ ಬಿಜೆಪಿ ಅವ್ರ ಅವ್ರ ಅಲ್ಲಿ ಅವ್ರಿಗೂ ಇಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಹೆಂಗಾಗತ್ತಿದ್ವಿ ಅವ್ರಿಗೂ ಹಂಗೆ ಆಗತ್ತಿದ್ವಿ ತರ ಆದ್ ಇಲ್ಲ ನಾವು ನಾಳೆಗ್ ಬಿಟ್ವಿ ನಾಳೆ ಬಿಟ್ವಿ ಅನ್ನೋದು ಸಿದ್ದರಾಮಯ್ಯ ಇಲ್ಲ ಅನ್ನೋದು ಆತರ ಸಭೆ ಕಿತ್ತಡಕ್ಕಿಲ್ಲೆ ಈಗ ಬಿಡ್ತಾರೆ ಆದ್ರೆ ಕಾಂಗ್ರೆಸ್ ತರ ಕಾಂಗ್ರೆಸ್ ಕಾರ್ಯಕರ್ತರ ನಾಯಕರನ್ನ ಎರಡ್ ಮೂರ್ ತಿಂಗಳು ಕಾಗೆ ಅವರು ಅವ್ರು ಅದೊಂದಷ್ಟೇ ಆಯ್ತು ನೋಡೋಣ ಬಿಜೆಪಿ ಪಟ್ಟಿ ಬರ್ಲಿ ಕಾಂಗ್ರೆಸ್ ಪಟ್ಟಿನ ಬರ್ಲಿ ಮೂರನೇ ಪಟ್ಟಿ ಹ್ಮ್ ನಾವ್ ಈಗ ಕೋಲಾರಕ್ಕೆ ಬರೋಣ ಕೋಲಾರದ ಕ್ಷೇತ್ರದ ಶಾಸಕರು ಯಾರಾಗಬೇಕು ಕಮೆಂಟ್ ಮಾಡಿ ಜೊತೆಗೆ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಮುಂದೆ ಯಾರು ಸಿ ಆಗಬೇಕು ಯಾವ ಸರ್ಕಾರ ಬಂದರೆ ಒಳ್ಳೇದಾಗುತ್ತೆ ಎಲ್ಲವೂ ಕೂಡ ಕಮೆಂಟ್ ಮಾಡಿ ಜೊತೆಗೆ ಕರ್ನಾಟಕ ಟಿ ವಿಯ ಒಂದು ಕಳಕಳಿ ಯೋಗ್ಯರಿಗೆ ಓಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಅದು ಯಾವುದೇ ಆಗಲಿ ಪಕ್ಷ ನೋಡಕ್ಕೆ ಹೋಗ್ಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಓಟ್ ಹಾಕಿ ಯಾರು ವ್ಯಕ್ತಿಗತವಾಗಿ ಒಳ್ಳೆಯವರು ಇದ್ದಾರೆ ಎಮ್ ಎಲ್ ಎ ಆಗಲಿಕ್ಕೆ ಯೋಗ್ಯ ಇದ್ದಾರೆ ಓಟ್ ಹಾಕಿ ಪಟೇಲ ಒಳ್ಳೆಯವರು ಅಂತ ಪಟೇಲ ಮಗ ಮಗ ಪೋಲಿಯಾಗಿ ರೆಣ್ಕೊಡಕ್ಕದ ಇಲ್ಲ ಹಾಗೆಯೇ ಅವ್ರ ಪಾರ್ಟಿ ಎಷ್ಟೇ ಚೆನ್ನಾಗಿರಲಿ ಅವ್ರ ನಾಯಕರಷ್ಟೇ ಒಳ್ಳೆಯವರಾಗಿರಲಿ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತಂದರೆ ಅಲ್ಲಿಗೆ ಓಟ್ ಹಾಕ್ಬೇಡಿ ಸರಿಯಾದ ಕ್ಯಾಂಡಿಡೇಟ್ ಆಧಾರದ ಮೇಲೆ ಓಟ್ ಹಾಕಿ ಅದು ಕಾಂಗ್ರೆಸ್ಸು ಬಿ ಜೆ ಪಿನೋ ಜೆ ಡಿ ಎಸ್ ಎಸ್ ಟಿ ಯೋ ಆಮ್ ಆದ್ಮಿ ಪಾರ್ಟಿನೋ ಕೆ ಆರ್ ಎಸ್ಸು ಇಂಡಿಪೆಂಡೆಂಟೋ ಯಾರಾದರೂ ಪರವಾಗಿಲ್ಲ ಯೋಗ್ಯರನ್ನು ಆಯ್ಕೆ ಮಾಡಿ ದಯವಿಟ್ಟು ಅಯೋಗ್ಯ ಅಭ್ಯರ್ಥಿಗಳಿಗೆ ಓಟ್ ಹಾಕ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ